ನಾನು ನೋಡ್ಕೋತೀನಿ ಪರವಾಗಿಲ್ಲ ಬಿಡಿ ಅಯ್ಯೋ ಅಮ್ಮನ ಸೇವೆ ನಾನು ಮಾಡಬಾರದ ನಿಮಗೆ ನಾಳೆ ಎಷ್ಟೊಂದು ಕೆಲಸ ಇದೆ ಹೊರಡಿ ನೀವು ಕಂದ ನಾನು ಹೊರಡ್ತ ಅಮ್ಮ ಏನು ಆಗಲ್ಲಮ್ಮ ನೀನು ಆರಾಮಾಗಿ ಮಲ್ಕೋ ಏನಾದರೂ ಬೇಕಾದರೆ ನಾನು ಕರಿ ನಿದ್ರೆ ಮಾಡು ಆರಾಮ ಹುಷಾರು ನಂದೆ ಒಂದೇ ಒಂದು ವ್ರತ ನಿಮಗೆ ಇಷ್ಟೊಂದು ಕಷ್ಟ ಕೊಡುತ್ತೆ ಅಂತ ಗೊತ್ತಿರಲಿಲ್ಲ ಕ್ಷಮಸಿಮ್ಮ ದೇವರಿಗೆ ತಪ್ಪು ಕಾಣಿಕೆ ಕೊಟ್ಟು ಈ ವ್ರತನ ಇಲ್ಲಿಗೆ ನಿಲ್ಲಿಸಬಿಡಿ ಆದರೆ ಇದರಿಂದ ಒಂದು ಗೊತ್ತಾಯ್ತು ನಮ್ಮೋರು ಯಾರು ಹೊರಗಿನವರು ಯಾರು ಅಂತ ಚೆನ್ನಾಗಿ ಗೊತ್ತಾಯ್ತು ವಿಕಾಸ್ ನೀವು ಹೆತ್ತ ಮಗ ಆದರೆ ಅವರು ನಡ್ಕೊಂಡಿದ್ದ ರೀತಿಗೂ ಕಿಶೋರ್ ಅವರು ನಡ್ಕೊಂಡಿದ್ದ ರೀತಿಗೂ ಇದ್ದ ವ್ಯತ್ಯಾಸನ ನೀವೇ ನೋಡಿದ್ರಲ್ಲ ನನ್ನ ಮಗ ವಿಕಾಸ್ ರಾಜ ಕಣಮ್ಮ ರಾಜ ಅವನು ಯಾಕೆ ನನ್ನ ಸೇವೆ ಮಾಡಬೇಕು ಅವನು ಯಾಕೆ ನಿದ್ದೆ ಕೆಡಬೇಕು ಸುಖ ಪಡೋಕೋಸ್ಕರನೇ ಹುಟ್ಟಿದ ಮಗ ಅವನು ಸುಖವಾಗಿರಲಿ ಬಿಡು ಸುಖವಾಗಿರಲಿ अयो देवरे इदेल्ला ओळ्ळेदल्ल अम्मा हीगेल्ला माडबारदु प्रिया निंगे हेळ्ता इरोदु नानु एक्सरसाइज माड्ता इद्दीनि नन्न डिस्टर्ब माड्बेडि एंत एक्सरसाइज अम्मा इंत समयदल्लि हीगेल्ला माडबारदु नन्न मातु केळु प्रिया प्रिया री स्वल्प बन्नि इल्लि नोडम्म बसरी हेण्णु अंत नावेल्ल एष्टु जोपान माड्ता इद्दीवि नीनु नोड्रे एक्सरसाइज माड्कोंडु इदेल्ल एनम्म ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾರಾಯಣ ವಾಸುದೇವ ಅಯ್ಯೋ 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 ಅಯ್ಯೋ
ಏನು ಮಾಡ್ತಾ ಇದೀಯಮ್ಮ ಪ್ರಿಯಾ? ಈ ಸಮಯದಲ್ಲಿ ನೀನು ತುಂಬಾ ಕೇರ್ಫುಲ್ ಆಗಿರಬೇಕು. ಹೆಚ್ಚು ಶ್ರಮ ಕೊಡಬಾರದು ಅಂತ ಡಾಕ್ಟರ್ ಹೇಳಿಲ್ವೇನಮ್ಮ? ಅವರು ಸಾಕ ಹೇಳ್ತಾರೆ, ಹಾಗಂತ ನಾನು ಎಕ್ಸರ್ಸೈಸ್ ಮಾಡೋದು ಬಿಡಕಾಗಲ್ಲ. ಪ್ರಿಯಾ, ಮಗು ಆದ್ಮೇಲೆ ವ್ಯಾಯಾಮ ಮಾಡಬಹುದಮ್ಮ, ಈಗ ನಾವು ಹೇಳಿದಾಗೆ ಕೇಳಬೇಕು. ನೋಡಿ, ಈ ಸಣ್ಣ ವಿಷಯಕ್ಕೂ ರಿಸ್ಟ್ರಿಕ್ಟ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಕೋಪ ಮಾಡ್ಕೋಬೇಡ ಪ್ರಿಯಾ, ನಾವೆಲ್ಲರೂ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೋಸ್ಕರನೇ, ನಿನ್ನ ಮಗು ಸೇಫ್ಟಿಗೋಸ್ಕರ. ಕಣಮ್ಮ, ಯಾವ ಸೀಮೆ ಮಗು ಇದು? ಇದು ಹುಟ್ಟತ್ತೆ ಅಂತ ನಾನು ದಿನ ಸಾಯ್ಬೇಕಾ? ಈ ಮಗು ನೆಪ ಹಿಡ್ಕೊಂಡು ಎಷ್ಟು ಹಿಂಸೆ ಕೊಡ್ತಾ ಇದ್ದ ನಂಗೆ. ಅಯ್ಯೋ ದೇವ್ರೇ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಮ್ಮ ಮನೆ ಬೆಳಗೋಸೋಸೆಗೆ ಹಿಂಸೆ ಕೊಟ್ಟು ನಾವು ಯಾವ ನರ್ಕಕ್ಕೆ ಹೋಗ್ಬೇಕಮ್ಮ? ಇದು ಬರೀ ನಿನ್ನ ಮಗು ವಿಷಯಕ್ಕಲ್ಲಮ್ಮ, ನೀನು ಈ ರೀತಿ ಆಡೋದ್ರಿಂದ ನಿನ್ನ ಆರೋಗ್ಯಕ್ಕೂ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಣಮ್ಮ, ಅರ್ಥ ಮಾಡ್ಕೋ. ನನಗೆಲ್ಲ ಅರ್ಥ ಆಗಿದೆ. ಶ್ರೀಮಂತ ಮನೆತನದ ಹುಡುಗಿ ಇಷ್ಟ ಬಂದ ಹಾಗೆ ಮರೀತಾ ಇದ್ದಾಳೆ, ಇವಳಿಗೊಂದು ಮಗು ಅಂತ ಆಗ್ಬಿಟ್ರೆ ಇವಳನ್ನ ಮೂಲೆಯಲ್ಲಿ ಕೂರಿಸಿ ಕಟ್ ಹಾಕ್ಬೋದು ಅಂತ ತಾನೆ ನಿನ್ನ ಯೋಚನೆ? ಹಾಗೇನ್ರು ಅನ್ಕೊಂಡಿದ್ರೆ ಅದು ಕನಸಲ್ಲು ನೆರವೇರಲ್ಲ. ನಾನು ಏನ್ ಬೇಕಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ನನ್ನ ಸ್ವಾತಂತ್ರ್ಯನ ಯಾರು ಯಾವುದೇ ಕಾರಣಕ್ಕೂ ಕಿತ್ಕೊಳಕ್ಕೆ ನಾನು ಬಿಡಲ್ಲ. ಅದು ನೀವಾಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ಇಲ್ಲ ಈ ಹಾಳು ಮಗು ಆಗಿರ್ಬೋದು, ಯಾರಾದ್ರೂ ನನ್ನ ಸ್ವಾತಂತ್ರ್ಯನ ಕಿತ್ಕೊಳಕ್ ಬಂದ್ರೆ ಅವ್ರನ್ನ ಮುಲಾಜಿಲ್ದ ಲಿಸ್ಟಿಂದ ಕಿತ್ತಾಕ್ತೀನಿ. ನಮ್ಮ ಮಗು ನಮ್ಮ ಕೈ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ರೀ. ನನ್ನ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಿಯಲ್ಲೋ, ಒಂದು ಗಳಿಗೆ ಬಂದು ನನ್ನ ಆರೈಕೆ ಮಾಡಿದ್ರೆ ಏನು ನಿನ್ನ ಗಂಡು ಕಳ್ಕೊಳ್ತಿದ್ಯಾ? ಅಮ್ಮನಿಗಿಂತ ನಿದ್ದೆನೇ ಹೆಚ್ಚಾಯ್ತಾ ನಿಂಗೆ? ಯಾವ ಸೀಮೆ ಅಮ್ಮ ನೀನು? ಈ ಮಗನಿಗೋಸ್ಕರ ಏನು ಮಾಡಿದ್ಯಾ? ವ್ರತ ಮಾಡ್ತಿದ್ದೀನಲ್ಲೋ. ಬೆಂಕಿ ಬಿತ್ತು ನಿನ್ನ ವ್ರತಕ್ಕೆ, ಅದರಿಂದ ನನಗೆ ಮೂರ್ ಹಿಡಿ ಮಣ್ಣು ಕೂಡ ಸಿಕ್ಕಲ್ಲ. ಅದೇನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತೀಯಾ? ಕಿಶೋರ್ ನಾಸ್ತಿನಲ್ಲ ನನಗೆ ಸಿಕ್ಕುತ್ತೆ ಅಂತ ನಾನು ಅನ್ಕೊಂಡ್ರೆ ವ್ರತ ಅಂತೆ ಉಪವಾಸ ಅಂತೆ ಅರ್ಧರಾತ್ರಿ ದೊಡ್ಡ ರೋಗ ಅಂತೆ ಏನು ಆಗದಿರೋ ತರ ಬಿತ್ಕೊಂಡಿದ್ಯಲ್ಲ, ಇಷ್ಟೇ ನಿನ್ನ ಯೋಗ್ಯತೆ? ನಾನೇನೋ ಮಾಡಲಿ, ನೀನು ಚೆನ್ನಾಗಿರ್ಬೇಕು ಅಂತ ಮಾಡಕ್ಕೆ ಹೋದೆ, ಆದರೆ ಅದು ಹೀಗಾಗೋಯ್ತು. ಅಕ್ಕಯ್ಯ, ಗಣೇಶನ ಮಾಡಕ್ಕೆ ಹೋಗಿ ಅವ್ರ ಅಪ್ಪನ ಮಾಡಿದ್ರೆ ಹಿಂಗೆ ಕಣಕ್ಕಯ್ಯ ಆಗೋದು. ಪಾರಮೂಸಿಗೆ ಹೋದಾಗ ಆ ಮಗುಗೆ ಏನೆಲ್ಲ ಆಸೆ ಹುಟ್ಟಿಸ್ಬಿಟ್ಟೆ ನೀನು, ಈಗ ಕೈ ಎತ್ಬಿಟ್ಟಿಯಲ್ಲ, ಆ ಮಗು ಸಂಕ ತಡ್ಕೊಳ್ತದ? ವಕ್ರತುಂಡ ಮಾಮ್, ಫಾರಂ ಹೌಸ್ ನಲ್ಲಿ ಅವ್ರ ದರ್ಬಾರ್ ನೋಡಿದಾಗ್ಲಿಂದ ಅಚ್ಚುಕಟ್ಟಾಗಿ ಒಂದ್ ದಿವಸ ನಂಗೆ ನಿದ್ದೆ ಮಾಡಕ್ಕಾಗಿಲ್ಲ. ಬೇಕಾದ್ರೆ ಕೇಳು ಮಾಮ್, ಹೇಳ. ಹೌದು ಅತ್ತೆ, ದಿನ ರಾತ್ರಿ ಆಸ್ತಿ ದುಡ್ಡು ಆಸ್ತಿ ದುಡ್ಡು ಅಂತ ಕನ್ವರ್ಸ್ತಾ ಇರ್ತಾರೆ. ಪಾಪ, ಚಿಕ್ಕ ಮಕ್ಳಿಗೆ ಫೀಡಿಂಗ್ ಬಾಟ್ಲ್ ಕೊಟ್ಟು ಮಲಗಿಸೋದಿಲ್ವಾ, ಅದೇ ತರ ಚೆಕ್ ಬುಕ್ ಕೊಟ್ಟು ಮಲಗಿಸ್ಬೇಕು ಇವ್ರನ್ನ. ಕೇಳಿದ್ಯಾಮ, ನನ್ ಜೀವ ಬೇಕಿದ್ರು ಬಿಡ್ತೀನಿ, ಅದ್ರ ಆಸ್ತಿ ಮಾತ್ರ ನನ್ ಕೇಳಿ ಬಿಡಕ್ಕಾಗಲ್ಲ. ಈ ಐಶ್ವರ್ಯ ದುಡ್ಡು ಎಲ್ಲ ನನಗೆ ಬೇಕು ಮಾಮ್, ಇದಕ್ಕೆಲ್ಲ ನಾನೇ ಯಜಮಾನ ಆಗ್ಬೇಕು. ಪ್ಲೀಸ್ ನನ್ಗೆ ಹೇಗಾದ್ರೂ ಮಾಡ್ಕೊಡ್ಸು ಪ್ಲೀಸ್ ಮಾಮ್. ಆಯ್ತು ನನ್ ಕಂದ, ಏನಾದ್ರೂ ಒಂದು ಉಪಾಯ ಮಾಡೋಣ. ಏನೋ ಮಾಡೋದಲ್ಲ, ಇಂಥದೇ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳು. ಈ ಸಂಪತ್ತೆಲ್ಲ ನನ್ನ ಹೆಸರಿಗೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡು. ಮಾಡು ಮಾಮ್. ಇನ್ನು ಏನು ಯೋಚನೆ ಮಾಡ್ತಿದ್ದೆ ಅಕ್ಕಯ್ಯ? ಆ ನಂದಿನಿನ ಜ್ಞಾಪಿಸ್ಕೋ, ಅವಳು ನಿಂಗೆ ಹೆಂಗೆಲ್ಲ ಅಯ್ಯೋ ಅನಿಸ್ತವಳೆ, ಇನ್ನು ಉಪವಾಸ ಕೇಳುವವಳೆ.
ನಿನ್ನ ಮಗನ ಹೀನಮಾನವಾಗಿ ಬೈದವಳೆ ಅಷ್ಟೇ ಅಲ್ಲ ಅಕ್ಕಯ್ಯ ನಿನ್ನ ಸೊಸೆನ ಕೇವಲವಾಗಿ ಕಂಡವಳೆ ಅಕ್ಕಯ್ಯ ಇಷ್ಟೆಲ್ಲ ಸಾಲದು ಅನ್ನೋ ತರ ನಿನ್ನ ಕಣ್ಣ ಮುಂದೆನೇ ಕಿಶೋರ್ನ ಕೈ ಹಿಡಿದು ಗಿಲಕ್ಕಿ ಆಡ್ತಾಳೆ ಗಿಲಕ್ಕಿ ಇದನ್ನ ಎಷ್ಟು ದಿವಸ ಅಂತ ಸಹಿಸ್ಕೋತೀಯ ಹಿಂಗೇನ್ ರೋಷ ಇಲ್ವಾ ದ್ವೇಷ ಇಲ್ವಾ ಅತ ಉಕ್ಕಕ್ಕಿಲ್ವ ಯಾವ ಕೃತುಂಡ ನಿಮ್ಮ ಪ್ರೀತಿಯ ಧಾರಾವಾಹಿ ಬದಲಾದ ಸಮಯದಲ್ಲಿ ಪ್ರಸಾರ ಆಗುತ್ತೆ ಮಾರ್ಚ್ 11 ರಿಂದ ಪಲ್ಲವಿ ಅನುಪಲ್ಲವಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 7:30 ಪಲ್ಲವಿ ಅನುಪಲ್ಲವಿ ನಿಮಗೆ ರೋಷ ಇಲ್ವಾ ದ್ವೇಷ ಇಲ್ವಾ ಅತ ಉಕ್ಕಕ್ಕಿಲ್ವ ಯಾವ ಕೃತುಂಡ ಹೇಳಕ್ಕಯ್ಯೇಳು ಮೊದಲು ಇನ್ನ ಜಾಗ ಭದ್ರ ಮಾಡ್ಕೋ ನಿನ್ ಯಜಮಾನಕ್ಕೆ ಕಿತ್ಕೊಳಕ್ ನೋಡ್ತಾವಳಲ್ಲ ನಂದಿನಿ ಅವಳಿಗೆ ತಕ್ಕ ಬುದ್ಧಿ ಕಲಿಸೋಕ್ಕಯ್ಯುಂಡ ಕಲಿಸ್ತೀನಿ ಕಣೋ ಸರಿಯಾಗಿ ಕಲಿಸ್ತೀನಿ ಆದ್ರೆ ನೇರವಾಗಿ ಹೋದ್ರೆ ಈ ಯುದ್ಧದಲ್ಲಿ ನಮಗೆ ಸೋಲು ಅದಕ್ಕೆ ಅಡ್ಡದಾರಿ ಹಿಡಿಲೇಬೇಕು ನಾವ್ ಯಾವತ್ತು ಒಳ್ಳೆ ದಾರಿ ಹಿಡಿದಿದೀವತ್ತೆ ನಿಮ್ಮ ಜಾಯಮಾನಕ್ಕೆ ಅಡ್ಡದಾರಿನೇ ಸರಿ ಹೇಳಿ ಅದೇನ್ ಮಾಡಣ ಅಂತ ನೋಡಿ ಆ ನಂದಿನಿ ಇಷ್ಟು ಮೆರಿತಾ ಇದ್ರು ನಾವು ಸುಮ್ಮನಿರೋದು ಯಾಕೆ ಅವಳಿಗೆ ಆ ಕಿಶೋರನ ಸಪೋರ್ಟ್ ಇದೆ ಅಂತ ಆ ಕಿಶೋರನಿಗೆ ನಾವ್ ಹೆದರ್ಕೊಳ್ಳೋದು ಯಾಕೆ ಆಸ್ತಿ ಎಲ್ಲ ಅವನ ಹೆಸರಿಗೆ ಐತೆ ಅಂತವ ಆ ಆಸ್ತಿನೇ ಅವನ ಹೆಸರಲ್ಲಿ ಇಲ್ಲ ಅನ್ನಿಸ್ಬಿಟ್ರೆ ಆ ಕಿಶೋರ್ ಆಸ್ತಿನ ಒಂದೊಂದಾಗಿ ನಮ್ಮ ಕಡೆ ಎಳ್ಕೊಳ್ತಾ ಹೋಗೋಣ ಒಂದೊಂದು ಆಸ್ತಿನ ಹೊಡಿಯೋದಕ್ಕೂ ಒಂದೊಂದು ನಾಟಕ ಮಾಡೋಣ ಕಣ್ಣೀರ್ ಕತೆನ ಹುಟ್ಟಾಕೋಣ ನೋಡ್ತಾ ನೋಡ್ತಾನೆ ಆ ಕಿಶೋರ್ ಹೆಸರಲ್ಲಿರೋ ಎಲ್ಲಾ ಆಸ್ತಿನೂ ನಮ್ಮ ಹೆಸರಿಗೆ ಬದಲಾವಣೆ ಆಗಬೇಕು ಒಟ್ಟಾರೆಯಾಗಿ ಈ ಇಡೀ ಸಾಮ್ರಾಜ್ಯ ನಮ್ಮದಾಗಿ ಆ ಕಿಶೋರ್ ಭಿಕಾರಿ ಆಗಬೇಕು ಅವನೇ ಭಿಕಾರಿ ಆದ್ಮೇಲೆ ಆ ನಂದಿನಿ ಯಾವ ಲೆಕ್ಕ ಅವಳ ಮಗಳು ಯಾವ ಲೆಕ್ಕ ಥೂ ಅಂತ ಉಗಿದು ಬಿಸಾಕೋದಷ್ಟೇ ಅಗಂತ್ಯ ಮಾಮ್ ಹಾಗಾದ್ರೆ ನನ್ನ ಕನಸು ನಿಜ ಆಗುತ್ತಾ ಖಂಡಿತ ಕಣೋ ನಿನಗೆ ನಂಬಿಕೆ ಬರಲಿಲ್ಲ ಅಂದರೆ ನಾನು ಹೇಳ್ದಾಗ ಮಾಡು ನಾಳೆ ಇಷ್ಟೊತ್ತಿಗೆ ಆ ಕಿಶೋರ್ನ ಕಡೆಯಿಂದ ಮೊದಲನೇ ಕಂತಾಗಿ 10 ಕೋಟಿ ಬರುತ್ತೆ ನಿಂಗೆ ನಿನ್ನ ತಮ್ಮ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಹೇಳು ಅದು ನಾನೊಂದು ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಸ್ವಲ್ಪ ದುಡ್ಡು ಬೇಕಿತ್ತು ಎಷ್ಟು
ಹತ್ತು ಕೋಟಿ. ಹತ್ತು ಕೋಟಿನಾ? ಏನ್ ಬಿಸ್ನೆಸ್? ನನ್ನ ಫ್ರೆಂಡ್ ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವನು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಮಾಡ್ತಾನೆ. ಅವನ ಕಂಪ್ನಿ ಪ್ರಾಡಕ್ಟ್ಗಳು ಆಲ್ರೆಡಿ 16 ದೇಶಕ್ಕೆ ಎಕ್ಸ್ಪೋರ್ಟ್ ಆಗಿದೆ. ಈಗ ಇಂಡಿಯಾದಲ್ಲೂ ಒಂದು ಬ್ರ್ಯಾಂಚ್ ಓಪನ್ ಮಾಡೋಣ ಅಂತೀಯ. ನಾನು ಅದಕ್ಕೆ ಶೇರ್ ಹಾಕಿ ಪಾರ್ಟ್ನರ್ ಆಗೋಣ ಅಂತ. ಕಾಸ್ಮೆಟಿಕ್ಸ್ ಬಿಸ್ನೆಸ್ ಓಕೆನೆ, ಆದರೆ ನಿಂಗೆ ಅದ್ರ ಬಗ್ಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆಯೋ? ಯಾಕಿಲ್ಲ ಅಣ್ಣ, ನಾನು ಪ್ರಪಂಚದಲ್ಲಿರೋ ಎಲ್ಲ ಇಂಪೋರ್ಟೆಡ್ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿದ್ದೀನಿ. ಪರ್ಫ್ಯೂಮು, ಡಿಯೋಡ್ರೆಂಟು, ಫೇಷಿಯಲ್ಲು, ಫೌಂಡೇಶನ್ನು, ಪೌಡ್ರು, ಯಾವುದನ್ನು ಕೈಯಲ್ಲಿ ಹಿಡಿದ್ರೋ ಇದ್ರ ಯೋಗ್ಯತೆ ಇಷ್ಟೇ ಅಂತ ಹೇಳ್ಬಿಡ್ತೀನಿ. ಒಳ್ಳೆ ಮಕ್ಕಳ ಥರ ಹೇಳ್ತಿದೆಯಲ್ಲ. ಕಾಸ್ಮೆಟಿಕ್ಸ್ನ ಯೂಸ್ ಮಾಡೋದು ಬೇರೆ, ಅದನ್ನು ತಯಾರು ಮಾಡೋದು ಬೇರೆ. ತಯಾರು ಮಾಡೋ ಎಕ್ಸ್ಪೀರಿಯೆನ್ಸ್ ಏನಿದೆ ನಿಂಗೆ? ಅಲ್ಲ, ನೀನು ನಿನ್ನ ಮೊದಲನೇ ಕಂಪ್ನಿ ಓಪನ್ ಮಾಡಬೇಕಾದ್ರೆ ನಿನಗೇನಿತ್ತು ಅನುಭವ? ಅಲ್ಲ, ನೀನು ನಿನ್ನ ಮೊದಲನೇ ಕಂಪ್ನಿ ಓಪನ್ ಮಾಡಬೇಕಾದ್ರೆ ನಿನಗೇನಿತ್ತು ಅನುಭವ? ನೋಡು, ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡೋಗಿದೆ. ಅವನ ಕಂಪ್ನಿ ಷೇರು ಅಂತ 10 ಕೋಟಿ ಕೇಳಿದ್ದಾನೆ. ನಾನು ಕೊಡ್ತೀನಿ ಅಂತ ಹೇಳು ಇದ್ದೀನಿ, ನೀನು ಕೊಡಬೇಕಷ್ಟೆ. ಅದು ಹೇಗೋ ಸಾಧ್ಯ ವಿಕಾಸ್. ಹೋಗಲಿ, ನಿನ್ನ ಫ್ರೆಂಡ್ ನಂಬರ್ ಕೊಡು, ನಾನು ಮಾತಾಡ್ತೀನಿ. ನನಗೆ ಓಕೆ ಅನಿಸ್ತಾರೆ, ಟ್ರೈ ಮಾಡು, ನಾನು ನಿನ್ನ ಜೊತೆಲಿ ಇರ್ತೀನಿ. ಯಾಕೋ ಕಂದ, ನಿನ್ನ ತಮ್ಮನ ಮೇಲೆ ನಿನಗೇ ನಂಬಿಕೆ ಇಲ್ವಾ? ನೀನು ಕೊಡೋ ದುಡ್ಡನ್ನ ಮೋಜು ಮಾಡಿ ಕಳೀತಾನೆ ಅಂತ ಅನುಮಾನನ? ಚೇಚೆ, ಹಾಗಲ್ಲಮ್ಮ, ನೀರಿಗಿಳಿದೆ ಆಳ ತಿಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಹೋ, ಎಲ್ಲ ನೀನೇ ತಿಳ್ಕೊಂಡಿರೋನು. ಎಲ್ಲದನ್ನು ನಿನ್ನ ಹತ್ರನೇ ಕಲಿಯೋಷ್ಟು ದಡ್ಡ ನಾನಲ್ಲ. ಬಿಸ್ನೆಸ್ಗೆ ಅಂತ ಕೈ ಹಾಕಿದ್ಮೇಲೆ ಎಲ್ಲ ತಾನಾಗೇ ಗೊತ್ತಾಗುತ್ತೆ. ನೀವು ಹೇಳ್ತಿರೋದು ನಿಜ ವಿಕಾಸ್, ಆದರೆ ನಿಮ್ಮ ಅಣ್ಣ ಹೇಳ್ತಾ ಇರೋದು ಗೊತ್ತಿಲ್ದಿರೋ ವ್ಯವಹಾರ ಅಂದರೆ ಬೆಂಕಿ ಇದ್ದ ಹಾಗೆ ಅಂತ. ಅದನ್ನು ಮುಟ್ಟೆ ತಿಳ್ಕೊತೀನಿ ಅನ್ನೋ ಹಠ ಯಾಕೆ? ನಾನು ನಿಮ್ಮ ದುಡ್ಡು ಕೇಳುತ್ತಾ? ಇಲ್ಲ ತಾನೇ, ಸುಮ್ಮನಿದ್ಬಿಡಿ.